ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಸಪಾಕ ಶಾಲೆ. ಇವತ್ತು ನಾನು ನಿಮಗೆ ಕಾಯಿ ಚಟ್ನಿ ಮಾಡೋದು ಹೇಳ್ಕೊಡ್ತೀನಿ. ತುಂಬಾ ರುಚಿಕರವಾದಂಥದ್ದು, ಮತ್ತು ದೋಸೆ ಇಡ್ಲಿ ಚಪಾತಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ನೋಡೋಣ ಅದಕ್ಕೆ ಏನೇನು ಬೇಕು, ಹೇಗೆ ಮಾಡೋದು ಅಂತ. ಮೊದಲಿಗೆ ಒಂದು ಜಾರ್ಗೆ ಅರ್ಧ ಕಪ್ಪಷ್ಟು ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊತಿದ್ದೀನಿ, ಯಾಕಂದರೆ ಈಸಿಯಾಗಿ ರುಬ್ಬಕ್ಕಾಗತ್ತೆ ಅಂತ. ಮತ್ತು 1 ಟೇಬಲ್ಸ್ಪೂನಷ್ಟು ಕಡಲೆಬೇಳೆ, 2 ಹಸಿಮೆಣಸಿನ್ಕಾಯಿ, 1 ಬೆಳ್ಳುಳ್ಳಿ, 1/4 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, ಮತ್ತು 1 ಬೆಲ್ಲ, ಒಂದಿಷ್ಟು ಹುಣಸೆಹಣ್ಣು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಮತ್ತು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ತುಂಬ ನುಣ್ಣಗೆ ರುಬ್ಕೋಬೇಕು, ಅದು ಚಟ್ನಿ ಒಂಥರ ಚೆನ್ನಾಗಿರುತ್ತೆ ಈ ಥರದ್ದು ಫೈನ್ ಪೇಸ್ಟಾಗಿ ಮಾಡಿಕೊಂಡ್ರೆ. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ನಿಮ್ಮ ಮನೇಲಿ ಕೂಡ. ತುಂಬ ನಾನು ಹೇಳಿದಾಗೆ ತುಂಬ ರುಚಿಕರವಾಗಿರುತ್ತೆ, ದೋಸೆ ಇಡ್ಲಿ ಚಪಾತಿಗಂತೂ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಈಗ ರುಬ್ಕೊಂಡು ಬಂದಿದ್ದೀನಿ, ಈಗ ಚಟ್ನಿ ರೆಡಿಯಾಗಿದೆ. ಇದಕ್ಕೊಂದು ಬೌಲ್ಗೆ ಹಾಕ್ಕೊಂಬಿಡೋಣ. ಇದನ್ನು ಬೌಲಿಗೆ ಹಾಕ್ಕೊಂಡ ಮೇಲೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಬೇಕಲ್ಲ, ಅದಕ್ಕಾಗಿ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ನಾನು ಹೇಳಿದಾಗೆ ಬೆಲ್ಲ ಹಾಕ್ಕೊಂಡು ಮಾಡಿದ್ರೇ ತುಂಬ ರುಚಿಯಾಗಿ ಬರುತ್ತೆ. ಈಗ ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಒಂದು ಚಿಕ್ಕ ಬಾಂಡ್ಲಿಗೆ 1 ಟೇಬಲ್ಸ್ಪೂನಷ್ಟು ಎಣ್ಣೆ, ಮತ್ತು 1/4 ಟೀಸ್ಪೂನಷ್ಟು ಸಾಸಿವೆ, ಮತ್ತು 1/4 ಟೀಸ್ಪೂನಷ್ಟು ಜೀರಿಗೆ, 1/4 ಟೀಸ್ಪೂನಷ್ಟು ಉದ್ದಿನ ಬೇಳೆ, 1 ಕರಿಬೇವಿನ ಸೊಪ್ಪು, ಮತ್ತು 1 ಒಣಮೆಣಸಿನ್ಕಾಯಿ, ಇವೆಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. ಈ ಒಗ್ಗರಣೆ ಹಾಕೋದ್ರಿಂದ ಚಟ್ನಿ ಇನ್ನೂ ರುಚಿಕರವಾಗಿರುತ್ತೆ, ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಅಂತ. ಹಂಗೆ ತಿಂದುಬಿಟ್ರೆ ಚಟ್ನಿ ಚೆನ್ನಾಗಿರೋದಿಲ್ಲ, ಅದು ಒಂಥರ ಟೇಸ್ಟ್ ಇರುತ್ತೆ. ಬಟ್ ಈ ಥರ ಒಗ್ಗರಣೆ ಹಾಕ್ಕೊಂಡು ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದು ಬಿಸಿ ಅನ್ನದ ಜೊತೆ ಅಂತೂ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ತುಂಬ ಸಖತ್ತಾಗಿರುತ್ತೆ ಇದು ಚಟ್ನಿ. ನೋಡಿ, ಈಗ ಒಗ್ಗರಣೆ ಹಾಕ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ನೀವು ಕೂಡ ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂತು ಅಂತ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.